जगदोड़िया श्री शंभुलिंगेश्वर नान हुट्टाने तंदे ताई ना कंडुकोंडे हुट्टिद मरुक्षणने नन तंदे ताई मुखान ना नोडलिल्ल नन मुखान अवरु नोडलिल्ल ಅಲ್ಲಿಂದ ಇಲ್ಲಿವರೆಗೂ ನನ್ನ ಅಣ್ಣನೇ ನನಗೆ ತಂದೆ ತಾಯಿ ಇಬ್ಬರು ಪ್ರೀತಿನ ಕೊಟ್ಟು ನನ್ನನ್ನು ಯಾವ ಕಷ್ಟನೂ ಬಾರದ ಹಾಗೆ ನನ್ನನ್ನು ಕಷ್ಟಪಟ್ಟು ಸಾಕಿ ಸಲಹಿದಾನೆ ಅಷ್ಟೇ ಅಲ್ಲ ವಿದ್ಯಾ ಬುದ್ಧಿನ ಕೊಟ್ಟು ಒಳ್ಳೆ ಸಂಸ್ಕೃತಿನ ಕೊಟ್ಟು ನನ್ನನ್ನು ಒಂದು ಒಳ್ಳೆ ಹುಡುಗಿಯನ್ನಾಗಿ ಮಾಡಿದಾನೆ ಆದರೆ ಏನು ಮಾಡಲಿ ಬೆಳೆದು ನಿಂತಿರೋ ತಂಗಿ ಮದುವೆ ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಅಮ್ಲ ತುಂಬಿ ತೊಳುತ್ತಾ ಇದೆ ವರದಕ್ಷಿಣೆನೋ ಪೇಡಭೂತದಿಂದ ನನ್ನನ್ನ ಬೀಸತ್ತು ಹೋಗಿದ್ದಾನೆ ನನ್ನ ಅಣ್ಣನ ಮೇಲೆ ನಿನ್ನ ದಯೆ ಸದಾ ಇರಲಿ ತಂದೆ ಸದಾ ಇರಲಿ ಪದ್ಮ ಪದ್ಮ ದೇವರ ಹತ್ರ ಏನ್ ಬರ್ತಾ ಇದೆಯಮ್ಮ ಇಲ್ಲ ಅಣ್ಣ ನಾನು ಯಾವ ಸಿರಿ ಸಂಪತ್ತನ್ನು ಆ ದೇವ್ರ ಹತ್ರ ಕೇಳ್ಕೊತಾ ಇರ್ಲಿಲ್ಲ ಅಣ್ಣ ಹೆಣ್ಣಾಗಿ ಅದರಲ್ಲೂ ನಿನ್ನ ಬೆಣ್ಣೆಯಿಂದ ಹುಟ್ಟಿ ನಿನ್ನ ಕಣ್ಣೀರನ್ನ ಹಾಕಿಸ್ತಾ ಇದ್ದೀನಲ್ಲ ಬೇಡ ತಂದೆ ನನ್ನ ನನಗೆ ಯಾವುದೇ ರೀತಿ ಕಷ್ಟವನ್ನ ಕೊಡಬೇಡ ಅಂತ ಆ ಭಗವಂತನ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದ ಅಣ್ಣ ಪದ್ಮ ಕೇಳಿದ ತಕ್ಷಣ ದೇವ್ರು ವರವನ್ನು ಕೊಡ್ತಿದ್ರೆ ನಡೆಯುತ್ತಿದ್ದ ಮದುವೆ ನಿಂತು ಹೋಗ್ತಿರ್ಲಮ್ಮ ಹತ್ತು ಜನರ ಮುಂದೆ ಮಾನ ಹೋಗ್ತಿರ್ಲಮ್ಮ ಹೆಣ್ಣು ಸಂಸಾರದ ಕಣ್ಣು ಪಾಲಿನ ಬೆಳೆ ದಿಂಗಳಮ್ಮ ವರದಷ್ಟೇ ಕೊಡಲಾಗ ದರಿದ್ರ ನಾನಮ್ಮ ಯಾವ ಜನ್ಮ ಪಾಪವೇ ಏನೋ ನಿನ್ನ ಅಣ್ಣನಾಗಿ ಹುಟ್ಟಿ ಬಂದಿದ್ದೀನಮ್ಮ ಬೇಡ ಅಣ್ಣ ಬೇಡ ಈ ತರದ ಅಭಿಷೇಕನದ ಮಾತುಗಳನ್ನ ಆಡಬೇಡ ಅಣ್ಣ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ ಹಾಗೆಲ್ಲ ಹೇಳಬಾರ್ದು ಅಣ್ಣ ನಿನ್ನ ಅಂತ ಅಣ್ಣನ ಬೆಣ್ಣ ಹಿಂದೆ ನಾನು ತಂಗಿ ಆಗಿ ಹುಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಣ್ಣ ಪುಣ್ಯ ಅಣ್ಣ ನೀ ನನಗೇನ್ ಕಡಿಮೆ ಮಾಡಿದೀಯಾ ಇಷ್ಟು ಉದ್ದ ಇದ್ದೋಣ್ಣ ಇಷ್ಟು ದೊಡ್ಡೋಣ್ಣ ಮಾಡಿದೀಯಾ ಕಷ್ಟಪಟ್ಟು ಬೆಳೆಸಿ ವಿದ್ಯಾ ಬುದ್ಧಿ ಎಲ್ಲವನ್ನೂ ಕೊಟ್ಟಿದೀಯಾ ಬೆಳೆದು ನಿಂತಿರೋ ತಂಗಿನ ಮದುವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಹಂಬಲ ತುಂಬಿದ್ರು ಆದ್ರೆ ಈ ಹಾಳಾದ ವರದಕ್ಷಿಣೆ ಈ ಹಾಳಾದ ವರದಕ್ಷಿಣೆ ಬೇಡ ಬೋತದಿಂದ ನನ್ನ ಮದುವೆ ಮುಂದಕ್ಕೆ ಹೋಗ್ತಾ ಇದೆ ಆದ್ರೆ ನೀನೇನು ನನ್ನ ಮಾಡಕ್ಕಾಗತ್ತೆ ನೀನೇನ್ ಮಾಡಕ್ಕಾಗತ್ತೆ ಹೇಳು ಇವೆಲ್ಲವೂ ಕಷ್ಟವನ್ನ ನೋಡಕ್ಕಾಗದೆ ನಾನು ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ಮಣ್ಣಲ್ಲಿ ಮಣ್ಣಾಗೋಗಿದ್ರೆ ನನ್ನ ನುಡಿಯದ್ರೆ ಮಾ ನೋವಿನ ಮಾತುಗಳನ್ನು ಹೆಣ್ಣು ಹುಟ್ಟಿದ ತಕ್ಷಣ ಮಣ್ಣಲ್ಲಿ ಮಣ್ಣಾಗೋಗಿದ್ರೆ ಈ ಜಗತ್ತಲ್ಲಿ ಸಂತಾನ ಇರ್ತಿಲ್ಲಮ್ಮ ಹೆಣ್ಣು ಸಂಸಾರದ ಕಣ್ಣು ಬಾಳಿನ ಬೆಳೆ ದಿಂಗಳು ಆದರೆ ನಮ್ಮಂತ ಬಡವರ ಮನೆಯಲ್ಲಿ ಹೆಣ್ಣು ಮಗು ಜನಿಸಬಾರದಮ್ಮ ಜನಿಸಬಾರದು ವರದಕ್ಷಿಣೆಯಮ್ಮ ಯಾಳು ಪುರುಷ ಜನಾಂಗ ಇಂತಿದೆಯಮ್ಮ ನಮ್ಮ ಬಡತನ ಎಷ್ಟು ಕೆಟ್ಟದ್ದಂತ ನನ್ನ ರಕ್ತ ಕುದಿತಿದೆಯಮ್ಮ ಕುದಿತಾ ಇದೆ ಈ ಮುತ್ತಣ್ಣನ ಮುಂದೆ ನಾನು ಮದುವೆ ನಿಂತಿದ್ದು ನನ್ನ ಹೆತ್ತವರಿಗೆ ಮೋಸ ಮಾಡ್ದಾಗಿದೆಯಮ್ಮ ಇದ್ದೊಬ್ಬ ತಂಗಿನ ಮದುವೆ ಮಾಡ್ದಕ್ಕೆ ನನ್ನ ಜನ್ಮ ನಾಚಿಕೆ ಆಗ್ತದಮ್ಮ ಸುಮ್ಮನೆ ಇರಣ್ಣ ನೋಡು ನನ್ನ ಹಣೆಯಲ್ಲಿ ಮುತ್ತೈದೆ ಯೋಗ್ಯ ಬರೆದಿದ್ರೆ ಖಂಡಿತವಾಗ್ಲೂ ನನಗೆ ಆ ಭಗವಂತ ಮುತ್ತೈದೆ ಭಾಗ್ಯವನ್ನ ಕೊಡ್ತಾನೆ ಇಲ್ಲ ಅಂದ್ರೆ ನನ್ನ ಮದುವೆಯ ವ್ಯಾಮೋಹವನ್ನ ದಯವಿಟ್ಟು ಬಿಟ್ಟು ಬಿಡ ನಾ ಬಿಟ್ಬಿಡು ಮದುವೆ ಮಾಡಿದ್ರೆ ಇಲ್ಲಿ ಸತ್ತಿಲ್ಲಮ್ಮ ನಾ ಇನ್ನು ಸತ್ತಿಲ್ಲ ಏನಮ್ಮ ಮಾಡ್ಲಿ ಯಾವ ಬಡತನ ಎಷ್ಟು ಕೆಟ್ಟದ್ದು ಗೊತ್ತಲ್ಲಮ್ಮ ಡಿಗ್ರಿ ಓದಿದ್ರು ಕೆಲಸ ಅಂತ ಇರಲಿಲ್ಲ ತುತ್ತಿನ ಚೀಲ ತುಂಬಿಸ್ಕೊಳ್ಳಲು ದಿನಗೂಲಿ ಮಾಡ್ತೀವಿ ನಾವು ಆಲೋ ಚಕ್ರದಲ್ಲಿ ಸಿಲುಕಿದೆವಮ್ಮ
ನಮ್ಮಂತ ಬಡವರ ಬಾಳು ನಾಡೇನ ನಾಣೆಂತ ಆಗಿದ್ದಮ್ಮ ನಾಡೇನ ನಾಣೆಂತ ಆಗಿದ್ದ ಆ ಹೋಗ್ಲಿ ಬಿಡಮ್ಮ ಯಾಕೋ ತಲೆ ನೋಯ್ತದೆ ಒಂದು ಲೋಟ ಕಾಫಿ ತಗೊಂಡು ಬರಮ್ಮ ಆಯ್ತು ಅಣ್ಣ ಅಮ್ಮ ನಿನಗೆ ಕೊಟ್ಟ ಮಾತು ಪೂರೈಸಲು ನಾನು ಶ್ರಮ ಪಡುತ್ತಿರಮ್ಮ तंगी कंकण कूड़ी बंद नान पट्ट पूरासलो शक्ति 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 यारो ओ राजेश ऐना अपरूप बड़वन गुड़ी बंदिया ना एो सारी कर्दी बंद अपरूप बंद तुम सतोष आयत आ देवर वाले बुद्धि को कल का समाचार पुतण विषय कट निजना तंगी मद्वे निंत ननगंत तुम बेजार ऐन आगे मत आ देव्रे कणील कण ऐन रही ಬಡತನ ಬಾಳೆ ಸಿಕ್ಕಿ ನಾವು ನಂದು ಬೆಂದು ಹೋಗಿದ್ದೇವಪ್ಪ ಹೆಣ್ಣು ಎತ್ತರ ಸಂಟ ಗೊತ್ತಾಗುದು ಹೆಣ್ಣು ಎತ್ತ ಕಲ್ಲು ಮಾತ್ರಪ್ಪ ಹಂಗೆ ಮದುವೆ ಮಂಟಪ ನಡೆದ ಅಮ್ಮ ನೆನೆಸ್ಕೊಂಡ್ರೆ ಅಣ್ಣ ತಂಗಿರಿಬ್ಬರು ಜೀವಂತ ಬದುಕಬಾರದು ರಾಜೆ ಜೀವಂತ ಬದುಕಬಾರದು ಪುತ್ರಣ್ಣ ಎಂತ ಸ್ವಾಭಿಮಾನಿಯ ನೀನು ಮದುವೆ ಮುಂಚೆ ನಿನಗೆ ಒಂದು ವಿಷಯ ತಿಳಿಸಿದ್ರೆ ಅಷ್ಟೇ ಇಷ್ಟ ಹಳೆಯ ವ್ಯವಸ್ಥೆ ಮಾಡ್ತಿದ್ದೆ ನಾವು ಕೂಡ ನಿಮ್ಮ ಹಾಗೆ ತಂದೆ ತಾಯಿ ಕಳೆದುಕೊಂಡ ನತದೃಷ್ಟರಪ್ಪ ಎತ್ತವರಿಲ್ಲದ ತವರಿನ ಕೂಗು ಏನೆಂದು ನಮಗೂ ಗೊತ್ತಾಗುತ್ತೆ ಏನೇ ಆಗಲಿ ಎರಡು ದೇಹ ಒಂದೇ ಪ್ರಾಣದಂತಿರುವ ನನಗೆ ಹೇಳದೆ ತಪ್ಪು ಮಾಡಿಬಿಟ್ಟಲ್ಲ ರಾಜೇಶ್ ನೀ ಸಾಲ ಅಂತ ಕೊಟ್ಟಿದ್ರೆ ನಾ ಸಾಲ ಅಂತ ತಗೋಬೇಕಾಯ್ತು ಕಣಪ್ಪ ಅದಕ್ಕೆ ಆ ವಿಚಾರ ಹಿಂಗೆ ಹೇಳಿಲ್ಲ ಕಣಪ್ಪ ನಾನೇ ಪ್ರಯತ್ನ ಮಾಡಿ ಹಣ ಸಂಪಾದಿಸಿ ನನ್ನ ತಂಗಿ ಓದು ವಯಸ್ಸಲ್ಲೇ ಅವಳು ಹೇಗೆ ಮದುವೆ ವಯಸ್ಸ ಮುಗಿದಾಗಿರ್ತಪ್ಪ ಎಂಬುದ ಚಿಂತೆ ತಂದು ದೊಡ್ಡಿದ್ದ ರಾಜೇಶ್ ಮುತ್ತಣ್ಣ ನೀನೇನು ತಪ್ಪಿಸ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು ಕಣ ಪರವಾಗಿಲ್ಲ ಹೇಳು ರಾಜೇಶ್ ನೀನ್ ಯಾವ್ದು ಕಾರಣಕ್ಕೋ ಬೇಜಾರು ಮಾಡ್ಕೋಬಾರ್ದು ಪರವಾಗಿಲ್ಲ ಹೇಳಪ್ಪ ಮುತ್ತಣ್ಣ ನಾನು ನಿನ್ ತಂಗಿನ ಇಷ್ಟಪಟ್ಟಿದ್ದೀನಿ ನೀನು ಅಂದ್ರೆ ನನ್ನ ಮನ ಮನೆ ಎರಡನ್ನು ತುಂಬಿಸ್ಕೊಳ್ತೀನಿ ಕಣ ರಾಜೇಶ್ ಏನ್ ಹೇಳ್ತಿದ್ಯ ನೀನು ನನ್ನ ತಂಗಿನ ಮದುವೆ ಆಗ್ತೀಯ ಯಾಕೆ ಮುತ್ತು ಆ ಯೋಗ್ಯತೆ ನನಗಿಲ್ವಾ ಛೇ ಛೇ ಹಾಗೇನಲ್ಲಪ್ಪ ನನಗಂತೂ ಮುರುಳುಗಾಡೇನೆ ನೀರ್ ಕಂಡೆಷ್ಟು ಸಂತೋಷ ಆಯ್ತಪ್ಪ ನಿನ್ನ ಈ ಉಪ್ಪಾರವನ್ನ ಸಾಯೋರ್ಗೂ ಮರೆಯಲ್ಲಪ್ಪ ನಿನ್ನ ಯೋಗ್ಯತೆ ತಕ್ಕಂತೆ ಮದುವೆ ಮಾಡಷ್ಟು ನನ್ನಲ್ಲಿ ಶಕ್ತಿ ಇಲ್ಲಪ್ಪ ಯಾವನು ಬೇಕೋ ನೀ ನಾಳೆ ವರದಕ್ಷಿಣ ಅಣ್ಣ ಬಡವರ ಬಕ್ಕು ಬಿಡಿದು ಹಣ ತಕೊಂಡು ಯಾರೋ ಉಳಿಸ್ಕೊಂಡಿದ್ದಾರೆ ನೀನು ಕೂಡ ವರದಕ್ಷಿಣ ಅಣ್ಣಕ್ಕೆ ನನ್ನನ್ನು ಮಾರ್ಕೊಳ್ಳಲ್ಲ ಕಣ ಎಂತ ಮಾಡೋ ಮನುಷ್ಯನಪ್ಪ ನೀನು ನಿನ್ನಂತ ಪುಣ್ಯ ಪುರುಷ ಕೈ ಹಿಡಿಬೇಕು ನನ್ನ ತಂಗಿ ಪುಣ್ಯ ಮಾಡಿಲ್ಲಪ್ಪ ಪುಣ್ಯ ಮಾಡಿದ್ದು ನಿನ್ನ ಈ ಉಪಕಾರವನ್ನು ನಾ ಸಾಯೋರ್ಗು ಮರೆಯಲ್ಲ ಸಾಯೋರ್ಗು ಮರೆಯಲ್ಲಪ್ಪ ಪುತ್ತಣ್ಣ ಇದರಲ್ಲಿ ಉಪಕಾರದ ಮಾತೇಕ ಇದರಲ್ಲಿ ನಂದು ಸ್ವಾರ್ಥ ಇದೆ ನಿನ್ ತಂಗಿ ನೋಡೋಕೆ ಸುಂದರವಾಗಿದ್ದಾಳೆ ಗುಣವಂತೆ ಅಂತ ನಾ ಬಲ್ಲೆ ಅಷ್ಟಕ್ಕೂ ನಾನೇ ಶ್ರೀಮಂತನಲ್ಲ ಮಧ್ಯಮ ವರ್ಗದಲ್ಲಿ ಬರ್ತಾ ಇದ್ದೇನೆ ಇನ್ನು ನನ್ನ ತಮ್ಮ ಒಬ್ಬ ವ್ಯಾಪಾರಸ್ಥ ನಾನು ಫ್ಯಾಕ್ಟರಿಯಲ್ಲಿ ನೌಕರ ಎಂಬುದು ನಿನಗೂ ಗೊತ್ತು ಇನ್ನು ನಮ್ಮ ಮನೆ ಬೆಳಗಲು ಒಬ್ಳು ಗೃಹಲಕ್ಷ್ಮಿ ಬೇಕು ಅದಕ್ಕೆ ಒಪ್ಪಿಕೊಂಡ ಕಣ ಆಯ್ತಪ್ಪ ಪದ್ಮ ಪದ್ಮ ಕಾಫಿ ತಗೊಂಡು ಬರಮ್ಮ ರಾಜೇಶ್ ಇವಳೇನ್ ತಂಗಿ ಪದ್ಮ ಅಕ್ಕಪ್ಪ ಹೊಸ್ಪರ್ಚ ಏನೆಲ್ಲ ನೋಡಿದ್ದೀನಿ ಬಿಡು ಪದ್ಮ ಇವನ್ ಫ್ರೆಂಡ್ ನನ್ನ ಫ್ರೆಂಡ್ ರಾಜೇಶ್ ಅಂತ ಕಣಮ್ಮ ಅವಾಗ ಅವಾಗ ನೀನು ಇವನ್ ವಿಷಯ ಹೇಳ್ತಿದ್ನಲ್ಲಮ್ಮ ನಮಸ್ಕಾರ ಪದ್ಮ ಇನ್ನೊಂದು ನೋಟ ಕಾಫಿ ತಗೊಂಡ್ ಬರಮ್ಮ
ಅಂದಾಗ ನಿನ್ ತಂಗಿನ ಎಲ್ಲಿವರೆಗೂ ಓಸಿದ್ಯಾ? ಎಸ್ ಎಲ್ ಸಿ ವರೆಗೂ ಓಸ್ಬಿಟ್ಟು ನಂತರ ಬಿಡಿಸ್ಬಿಟ್ಟಕ್ಕನಪ್ಪ. ಕಾರಣ ಇಷ್ಟೇ, ದಿನ ಕೂಲಿ ಮಾಡ್ತೀರಿ ನಾವು, ಹೊಟ್ಟೆ ಬಟ್ಟೆ ತುಂಬಿಸಿ ತುತ್ತಿನ ಚೀಲ ತುಂಬಿಸ್ಕೊಳ್ಳಿ ಕಷ್ಟ. ಅವರಿಂದ ಸಾವಿರಾರು ರೂಪಾಯಿ ಡೊನೇಷನ್ ಕಟ್ಟಿ ಕಾಲೇಜ್ ಮೆಟ್ಲ ತಿರುಗಿ ಹೋಗುತ್ತೆ, ನಮ್ಗಿಲ್ಲಪ್ಪ. ಹಾಸಿಗೆ ಐದು ವರ್ಷ ಕಾಲು ಕಾಲು ಚಚ್ಬೇಕವ್ರು, ಏನ್ ನಮ್ ಉದ್ದೇಶ? ನೋಡಿ ಕಾಫಿ ತಗೊಂಡ್ ಬರಮ್ಮ. ಪದ್ಮ ಲೋಟ ತಗೊಂಡಮ್ಮ. ಮುತ್ತೈನಣ್ಣ ಅಂದಾಗೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ತಕ್ಷಣಕ್ಕೆ ಅಂದ್ರೆ ಆಗಲ್ಲಪ್ಪ, ಸ್ವಲ್ಪ ದಿನ ಕಾಲ ಹೋಗ್ಬೇಕು ರಾಜೇ. ಮುತ್ತಣ್ಣ ಹಣದ ಕೊರತೆ ತುಂಬಾ ಇದ್ರೆ ನಾನ್ ಸ್ವಲ್ಪ ಕೊಡ್ತೀನಿ, ಮದುವೆನ ಸಿಂಪಲ್ ಆಗಿ ಮಾಡ್ಕೋಬಿಡೋಣ. ಸರಿ, ನಾನು ಇನ್ ಬರ್ಲಾ? ರಾಜೇಶ್ ಅಪರೂಪ ಇದ್ಯಾ, ಊಟ ಮಾಡ್ಕೊಂಡೋದಪ್ಪ. ಮುತ್ತಣ್ಣ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮಾಡ್ತೀನಿ. ಸರಿ, ನಾನು ಇನ್ ಬರ್ತೀನಿ ಕಣ. ಹೋಗಿ ಬರಪ್ಪ. ಬಾಯ್ ಪದ್ಮ. ಪದ್ಮ ಬಾರಾಮೇಲೆ ನಿನ್ನೊಂದು ಮಾತು ಕೇಳ್ದೇನೆ, ಹುಡುಗ ಮಾತು ಕೊಟ್ಟಿದ್ದೀನಮ್ಮ. ನಿನ್ಗೇನು ಒಪ್ಪಿಗೆನಮ್ಮ? ನಿಂದೇನು ಹಬ್ಬ ಅಂತಿದ್ರೆ ಹೇಳಮ್ಮ. ಅಣ್ಣ, ನಾವು ಬಡವರ ಹೊಟ್ಟೆಯಲ್ಲಿ ಉದರಿಸೋ ಸಾಹಸ, ಬಡವರ ಹೊಟ್ಟೆಯಲ್ಲಿ ಉದರಿಸೋ ದರಿದ್ರರು ಅಣ್ಣ, ಶ್ರೀಮಂತರ ಸಾಹಸ ನಮಗ್ ಬೇಡ ಅಣ್ಣ. ನೋಡಿ, ಇವತ್ತು ನೀವು ಅವ್ರಿಗೆ ಮದುವೆ ಸಹಾಯ ತಗೊಂಡ್ರೆ ನಾಳೆ ದಿನ ಅವರು ಹನಗಿಸ್ದೆ ಸುಮ್ಮನೆ ಇದ್ ಬಿಡ್ತಾರ? ನೀವೇ ಹೇಳಿ. ಶ್ರೀಮಂತನಾದರೂ ಸ್ಥಿರ ಮಾರ್ಗ ಸೊಕ್ಕಿಲ್ಲಮ್ಮ, ತುಂಬಾ ಮೃದು ಸಂಬಂಧನು. ಅವನು ತುಂಬಾ ಹತ್ರಿ ನೋಡಿದ್ದೀನಮ್ಮ, ವಿದ್ಯಾವಂತ ಬುದ್ಧಿವಂತ ತಿಳುವಳಗಿರುವಂತವನು, ಅಂತದೇನು ಆಗಲ್ಲಮ್ಮ. ಅಣ್ಣ ಇವತ್ ನೀನು ಏನನ್ನ ಮಾತಾಡ್ತಾ ಇದೀಯಾ? ಯಾವ ಚಿತ್ರದ ಬೃತ್ತಿಯಿಂದ ನಿನ್ನ ತಂಗಿಯ ಬಾಳ ಪುಟಗಳನ್ನ ಬರೆದಿದೆಯೋ ನಾ ಕಾಣೆ, ಯಾವುದಕ್ಕೂ ಯೋಚನೆ ಮಾಡೋಣ. ಹಿಂದೆ ನಡೆಯುವುದು ಹೇಳ್ಬೋದೇ ವಿನ ಮುಂದೆ ನಡೆ ಹೇಳ್ಬೇಕಂದ್ರೆ ಬಹಳ ಕಷ್ಟಮ್ಮ. ಹಣ ಬರಕ್ಕೆ ಹೊಣೆಯಾರು, ಸದ್ಯದ ಪರಿಸ್ಥಿತಿ ನಾವು ಒಂದು ನಿರ್ಜೀವಾದ ಹೆಣಮ್ಮ. ಒಟ್ಟಾರೆ ಹೇಳ್ಬೇಕಂದ್ರೆ ನನ್ನ ತಂಗಿಗೆ ಒಳ್ಳೆ ಮನ ಸಿಗಬೇಕು, ಸದ್ಗುಣ ಪತಿಯನ್ನು ಕೈ ಇಡ್ಬೇಕಮ್ಮ, ಅದೇ ನಿನ್ನ ಅಣ್ಣನ ಆಸೆ. ಅಣ್ಣ ಇವತ್ ನೀನು ಅವ್ರ ಮನೆ ಹಣ ಆಸ್ತಿ ಅಂತಸ್ತ ಎಲ್ಲವನ್ನ ನೋಡಿ ನಿನ್ನ ತಂಗಿಯನ್ನ ಅವ್ರಿಗೆ ದಾರಿ ಎತ್ಕೊಟ್ರೆ ನಾಳೆ ದಿನ ಏನಾಗುತ್ತೋ ಏನೋ ಒಂದು ಗೊತ್ತಿಲ್ಲ. ಯಾವ್ದಕ್ಕೂ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾಣ್ಣ. ಪದ್ಮ.